ನಿನ್ನೆ ಸಿಎಲ್ಪಿ ಮೀಟಿಂಗ್ ನಡೆಯಿತು ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ನೀಡಿದೆ ಆಗಸ್ಟ್ 2ನೇ ತಾರೀಕಿನಂದು ರಾಜ್ಯ ನಾಯಕರು ದೆಹಲಿಗೆ ಬರಬೇಕು ಅಂತ ಖುದ್ದು ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬುಲಾವನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಅಲರ್ಟ್ ಆಗಿದೆ ಯಾವ ಕಾರಣಕ್ಕಂದ್ರೆ ಈ ಬಾರಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಜಯ ಸಿಕ್ಕಿದೆ ಐದು ಗ್ಯಾರಂಟಿಗಳನ್ನು ಕೈ ಹಿಡಿದಿದ್ದಾರೆ ರಾಜ್ಯದ ಜನತೆ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮುಂದಿನ ಲೋಕಸಭಾ ಚುನಾವಣೆವರೆಗೂ ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ನಾವು ಸುಸೂತ್ರವಾಗಿ ಸರ್ಕಾರವನ್ನ ನಡೆಸಬೇಕು ಅಂತ ಕಾಂಗ್ರೆಸ್ ಒಂದು ಕಡೆ ಚಿಂತನೆ ನಡೆಸುತ್ತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಚಿವರ ವಿರುದ್ಧ ಶಾಸಕರೇ ಅಸಮಾಧಾನ ಹೊರ ಹಾಕಿದ್ದಾರೆ ಸಚಿವರು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ ವರ್ಗಾವಣೆ ವಿಚಾರದಲ್ಲಿ ಸಚಿವರು ನಮ್ಮ ಮಾತಿಗೆ ಕಿಮ್ಮತ್ ಕೊಡ್ತಾ ಇಲ್ಲ ಜೊತೆಗೆ ಯಾವುದೇ ರೀತಿಯ ಕ್ಷೇತ್ರವಾರು ಅನುದಾನದಲ್ಲೂ ಕೂಡ ನಮಗೆ ವಿಳಂಬವಾಗ್ತಾ ಇದೆ ಅಂತ ಆರೋಪಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕಾಂಗ ಸಭೆ ಕರೀಬೇಕು ಅಂತ ಸಚಿವರು ಪತ್ರವನ್ನ ಬರೆದಿದ್ರು ಆ ಪತ್ರ ಸಾಮಾನ್ಯವಾಗಿಯೇ ವಿಪಕ್ಷಗಳಿಗೆ ಆಹಾರವಾಯಿತು ಬಿಜೆಪಿ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಒಂದು ಅಜೆಂಡಾ ಸೆಟ್ಟಿಂಗ್ ಆಗಿ ನೋಡ್ಕೊಳ್ತಾ ಇತ್ತು ಇದರ ನಡುವೆ ತನ್ವೀರ್ ಸೇಠ್ ಅವರ ಪತ್ರ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತು ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಒಂದಿಷ್ಟು ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿರುವಂತರು ಅಮಾಯಕರಿದ್ದಾರೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಲೆಟರ್ ಅನ್ನು ಬರೀತಾರೆ ಈ ವಿಚಾರವಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಸಾಕಷ್ಟು ರೀತಿಯ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಇದು ದೊಡ್ಡದಾಗಿ ಡ್ಯಾಮೇಜ್ ಆಗಲೇಬಾರದು ಪಕ್ಷಕ್ಕಾಗಲಿ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಡ್ಯಾಮೇಜ್ ಆಗಲೇಬಾರದು ಅನ್ನೋ ನಿಟ್ಟಲ್ಲಿ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಖುದ್ದು ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ನಾಯಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಬರಬೇಕು ಹಾಗೆ ಪ್ರಮುಖ ನಾಯಕರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಆಹ್ವಾನಿಸಿದ್ದಾರೆ ಆಗಸ್ಟ್ 2ನೇ ತಾರೀಕು ರಾಜ್ಯದ ನಾಯಕರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಆಹ್ವಾನಿಸಿದ್ದು ಅವತ್ತು ದೆಹಲಿಯ ಮಟ್ಟದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಹಾಗಾದ್ರೆ ದೆಹಲಿಯ ನಾಯಕರೇನೋ ಬುಲಾವನ್ನ ಕೊಟ್ಟಿದ್ದಾರೆ ಆದ್ರೆ ರಾಜ್ಯದಿಂದ ಹೋಗುವಂತವರು ಯಾರು ಏನೆಲ್ಲ ಚಟುವಟಿಕೆ ಅಲ್ಲಿ ನಡೆಯುತ್ತೆ ಅಂದ್ರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದಲ್ಲಿ ಲೋಕ ಸಮರಕ್ಕಾಗಿ ಸಾಕಷ್ಟು ರೀತಿಯ ಚರ್ಚೆ ನಡೆಯುವ ಸಾಧ್ಯತೆ ಇದೆ 2024 ಚುನಾವಣೆಗೆ ಈಗಲಿಂದಲೇ ತಾಲೀಮನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ನೇತೃತ್ವದಲ್ಲಿ ಮೈತ್ರಿಕೂಟವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಬರದೇ ರೀತಿಯಲ್ಲಿ ಒಂದು ಕಾರ್ಯತಂತ್ರವನ್ನು ರಚನೆ ಮಾಡಬೇಕು ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದಲ್ಲಿ ಲೋಕಸಮರದ ಕಾರ್ಯತಂತ್ರ ನಡೀತಾ ಇರುತ್ತೆ ಅದೇ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗದಂತೆ ವಾರ್ನಿಂಗ್ ಅನ್ನು ಕೊಡ್ತಾರೆ ಯಾಕಂದ್ರೆ ಸದ್ಯ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ನಡೆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆ ವಿಚಾರ ಅದರಲ್ಲೂ ಕೂಡ ಲೋಕಸಮರ ಹತ್ತಿರದಲ್ಲಿ ಇರುವಾಗ ಈ ರೀತಿಯ ಡ್ಯಾಮೇಜ್ಗಳು ಆಗಲೇಬಾರದು ಹೀಗಾಗಿ ಖರ್ಗೆ ಅವರು ಖುದ್ದು ರಾಜ್ಯದ ನಾಯಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ನಡೆದುಕೊಳ್ಳಬೇಕು ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಲೋಕಸಮರದ ಸಹಾರೆ ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಮುಜುಗರ ಆಗಬಾರದು ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಬೆಳವಣಿಗೆ ನಡೆದರೆ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಕಾರಣ ಏನಂದ್ರೆ 2004-90 ದಶಕದಲ್ಲೂ ಕೂಡ ಕಾಂಗ್ರೆಸ್ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿತ್ತು ಆಗ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಕಾಂಗ್ರೆಸ್ಗೆ ಉಸಿರನ್ನ ಕೊಟ್ಟಿದ್ದು ಕಾಂಗ್ರೆಸ್ಗೆ ನೀರನ್ನ ಹೆರೆದಿದ್ದು ಇದೇ ನಮ್ಮ ಕರ್ನಾಟಕ ಮತ್ತೆ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ ಸದ್ಯ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿರುವಂಥದ್ದು ಲೋಕಸಭೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯ ರೀತಿಯ ತನ್ನ ಪರ್ಫಾರ್ಮೆನ್ಸ್ ಇರುವ ನಿಟ್ಟಿನಲ್ಲಿ ಈ ಬಾರಿ ಶತಾಯ ಗತಾಯ ತನ್ನ ಮರ್ಯಾದೆಯನ್ನಾದರೂ ಉಳಿಸ್ಕೊಳ್ಬೇಕು ಕನಿಷ್ಠ 100+ ಸೀಟ್ಗಳನ್ನಾದರೂ ಗೆಲ್ಲಬೇಕು ಅಂತ ಒಂದು ರೀತಿಯ ರಣತಂತ್ರವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಆಕ್ಸಿಜನ್ ಆಗಿರುವಂಥದ್ದು ಕರ್ನಾಟಕ ಯಾಕಂದ್ರೆ
ಸದ್ಯ ಕರ್ನಾಟಕ ಅಂದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಕರ್ನಾಟಕದಲ್ಲಿ ಆ ಸರ್ಕಾರ ಆ ಪಕ್ಷದ ಸರ್ಕಾರ ಇದೆ ಅಂದ್ರೆ ಅದು ಮೂಲಭೂತವಾಗಿ ಸಂಪನ್ಮೂಲ ಭರಿತ ರಾಜ್ಯವಾಗಿರುತ್ತೆ ಯಾವುದೇ ಪಕ್ಷ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೆ ಆ ಪಕ್ಷಕ್ಕೆ ಒಂದು ರೀತಿಯಾಗಿ ಸಂಪನ್ಮೂಲದ ಭರಿತವಾಗಿರುತ್ತೆ